ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ಸಮತಾ ಸೈನಿಕ ದಳದ ಮಹಾನಾಯಕ, ಧಾರಾವಾಹಿಯ ಮಹಾನಾಯಕ, ಕರ್ನಾಟಕ ಅಲ್ಲ ಇಡೀ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾವಚಿತ್ರವನ್ನು ಉದ್ಘಾಟನೆ ಮುಖಾಂತರ ಸಮತಾ ಸೈನಿಕ ದಳದ ಕಚೇರಿಯಲ್ಲಿ ಇವತ್ತು ಪ್ರವೇಶ ಮಾಡಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇದರ ನೇತೃತ್ವ ವಹಿಸಿದಂಥ ಸಮತಾ ಸೈನಿಕ ದಳದ ಅರ್ಜುನ್ ಗಂಡೋಗೋಳ್, ಸನ್ನಕ್ಕಿ, ಗೋಕಾಕ್, ಅನೇಕ ದಲಿತ ಸಂಘರ್ಷ ಮತ್ತು ದಲಿತ ಸಮತಾ ಸೈನಿಕ ದಳದ ಅನೇಕ ನೂರಾರು ಕಾರ್ಯಕರ್ತರು ಸಚಿವರನ್ನು ಬರಮಾಡಿಕೊಂಡು ತಮ್ಮ ಕಚೇರಿಯಲ್ಲಿ ಅವರನ್ನು ಕರೆದುಕೊಂಡು ಹೋಗಿದ್ದು. ಉದ್ಘಾಟನಾ ಸಮಯದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದು ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಎರಡನೆಯದಾಗಿ ಪ್ರಜಾಶಕ್ತಿ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ರಾಜು ದೊಡಮನಿ, ಅವರ ರಾಜ್ಯಾಧ್ಯಕ್ಷರಾದಂಥ ಪಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪೀರನವಾಡಿಯ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪ್ರತಿಷ್ಠಾಪನೆ ಆದ ನಂತರ ಮಾಲಾರ್ಪಣೆ ಮಾಡಿ ಸತ್ಕಾರ ಮಾಡಿದ್ದು ಅದನ್ನು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ರಾಜು ದೊಡಮನಿ ಜಿಲ್ಲಾ ಪ್ರಜಾಶಕ್ತಿ ಅಧ್ಯಕ್ಷ, ರಾಜ್ಯಾಧ್ಯಕ್ಷ ವಿಶ್ವನಾಥ್ ಪಿ ಅವರು ಪೀರನವಾಡಿಯಲ್ಲಿ ಹೋಗಿ ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದಾರೆ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇನ್ನು ಮೂರನೆಯದಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮೇಕಲ್ಮಡಿ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ಸಂಘಟನೆಯ ಅಧ್ಯಕ್ಷರ ವತಿಯಿಂದ ಹಿರಿಯ ನಾಗರಿಕೆ ಊರುಗೋಲು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ಅರ್ಕೇರಿ ಅವರ ನೇತೃತ್ವದಲ್ಲಿ ಊರುಗೋಲಿನ ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಊರಿನ ಗಣ್ಯರಾದ ವಾಯಾರ ಗುಡಿಗುರುಗಳು ಸಿದ್ದಪ್ಪ, ಬಶೆಟ್ಟಿ ಕಡಟ್ಟಿ, ಹುಸೇನ್ ಸಾಬ್ ನದಾಪ್, ಮಹಂತೇಶ್ ಹಿರೇಮಠ್, ರಾಮಚಂದ್ರ ಪಾಟೀಲ್, ಅಭಿನಂದ್ ಗಡಬಾಳ್, ಸಿದ್ದರಾಮ್ ಮುಕಾಸಿ, ಲಕ್ಷ್ಮಣ್ ಪೂಜಾರಿ, ಮಂಜು ಹೊಸ್ಮನಿ, ಕ್ರಾಂತಿವೀರ ಸಂಗೊಳ್ಳಿ ರಾಜ್ಯ ಯುವಗರ್ಜನೆ ಅಧ್ಯಕ್ಷ ರಾಜು ಕಡಕೋಳ್, ಜಯ ಕರ್ನಾಟಕ ಸಂಘಟನೆಯ ಕಾಸಿಂ ಜಮಾದಾರ್ ಉಪಸ್ಥಿತರಿದ್ದರು. ಇದೊಂದು ಬೈಲಹೊಂಗಲದಲ್ಲಿ ಜರುಗಿದ ಕಾರ್ಯಕ್ರಮ ವೀಕ್ಷಕರೇ. ಸಂಗೊಳ್ಳಿ ರಾಯಣ್ಣ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತಕ್ಕೆ ಒಂದು ಅಪಾರ ಕೊಡುಗೆ ಕೊಟ್ಟಂತಹ ಒಬ್ಬ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರ. ಯಾವ ರೀತಿ ಅವರ ಪಾಲನೆಗಳನ್ನು ನಾವು ಅನುಕರಣೆ ಮಾಡ್ಕೊಬೇಕು, ಈ ಯುವಕ ಪಡೆ ವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸಂಘಟನೆಯೊಂದನ್ನು ಮಾಡಿಕೊಂಡು ಅನೇಕ ಜನಪರ ಕಾರ್ಯ ಮಾಡುತ್ತಿರುವುದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರ್ ಪಾದಗಳಿಗೆ ನಡೆಸುತ್ತಾ ಇವತ್ತಿನ ದಿವಸ ದಿನಾಂಕ 6/9/2022 ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಾಗುತ್ತಪ್ಪ ಅಂದ್ರೆ ಭಾರತದ ರತ್ನ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿಯಾದ ಮಹಾನಾಯಕ ಎಂಬ ಧಾರಾವಾಹಿಯನ್ನು ಪ್ರಸಾರಗೊಳ್ಳುತ್ತಿರುವ ಜಿ ವಾಹಿನಿ ವಾಹಿನಿಯ ಸಂಸ್ಥಾಪಕರಾದಂಥ ರಾಘವೇಂದ್ರ ಹುಣಸೂರು ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಇವತ್ತಿನ ದಿವಸ ಸಮತಾ ಸೈನಿಕ ದಳ ಗೋಕಾಕ್ ತಾಲೂಕು ಸಮಿತಿ ಘಟಪ್ರಭಾ ಸಂಘಟನೆ ಕಾರ್ಯಕರ್ತರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯ ಧಾರಾವಾಹಿಯ ಒಂದು ಬ್ಯಾನರ್ ಅನ್ನು ಇವತ್ತಿನ ದಿವಸ ಸಂಘಟನೆ ತಾಲೂಕು ಕಾರ್ಯಾಲಯ ಮುಂದೆ ಅಳವಡಿಸಿ ಜೀವಾಹಿನಿಯ ಟಿವಿ ಸಂಸ್ಥಾಪಕರಾದ ರಾಘವೇಂದ್ರ ಹುಣಸೂರು ಅವರಿಗೆ ಈ ಮುಖಾಂತರ ಧನ್ಯವಾದ ಸಲ್ಲಿಸ್ತಾ ಇದ್ದರು. ನೇರ ಮುಂದ ಬರ ಮುಂದ ಬರ್ತಮ್ಮ ಮುಂದ ಎಲ್ಲ ಬರ್ತೀವಿ.
ಸರಿ.